ಚಿತ್ರರಂಗದಲ್ಲಿ ಮತ್ತೊಮ್ಮೆ ಡಬಲ್ ಮೀನಿಂಗ್ ಹವಾ ಜೋರಾಗಿ ಎದ್ದಿದೆ. ಪ್ರಭು, ಚಿಕ್ಕಣ್ಣ ಮತ್ತು ಅಶೋಕ್ ನಟಿಸಿರೋ ಡಬಲ್ ಇಂಜಿನ್ ಚಿತ್ರ ತೆರೆಗೆ ಬರಲು ಇನ್ನೊಂದು ವಾರವಷ್ಟೇ ಬಾಕಿ ಇದೆ. ಈಗಾಗಲೇ ಈ ಚಿತ್ರದ ಟ್ರೇಲರ್ ಯೂಟ್ಯೂಬ್ನಲ್ಲಿ 13 ಲಕ್ಷಕ್ಕೂ ಹೆಚ್ಚು ಜನರನ್ನ ಸೆಳೆದು ಪಡ್ಡೆ ಹೈಕಳಿಗೆ ಕಚಗುಳಿ ಇಡುವಲ್ಲಿ ಗೆದ್ದು ಬೀಗುತ್ತಿದೆ. ವರ್ಷಗಳ ಹಿಂದೆ ಬಾಂಬೆ ಮಿಠಾಯಿ ಎನ್ನುವ ಕಾಮಿಡಿ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದ ಚಂದ್ರಮೋಹನ್ ಡಬಲ್ ಎಂಜಿನ್ ಅನ್ನ ಕಟ್ಟಿಕೊಟ್ಟಿದ್ದಾರೆ. ತೀರಾ ಸಭ್ಯತೆಯ ಗಡಿ ದಾಟದಿದ್ದರೂ ಸಾಕಷ್ಟು ಡಬಲ್ ಮೀನಿಂಗ್ ಡೈಲಾಗುಗಳನ್ನ ಪ್ರೇಕ್ಷಕರೆದುರು ತಂದು ಸುರಿಯುವಲ್ಲಿ ಡಬಲ್ ಎಂಜಿನ್ ಸಮರ್ಥವಾಗಿ ಕಾರ್ಯನಿರ್ವಹಿಸಿದೆ. ರಂಗನಾಥ್ ಮತ್ತು ನಟ ಚಿಕ್ಕಣ್ಣ ಒಟ್ಟಾಗಿ ತೆರೆ ಹಂಚಿಕೊಂಡಿರುವುದು ಈ ಚಿತ್ರದ ಸ್ಪೆಷಲ್. ಬದುಕಿನಲ್ಲೇ ಒಂದೇ ಸಲಕ್ಕೆ ದುಡ್ಡು ಮಾಡಿಕೊಳ್ಳಬೇಕೆಂಬ ಹುಚ್ಚಿಗೆ ಬಿದ್ದು ಹೊರಡುವ ಯುವಕರು ಎದುರಿಸುವಂತಹ ಸಂಕಷ್ಟಗಳ ಹಾಸ್ಯಲೇಪಿತ ಕಥೆಯನ್ನ ಈ ಚಿತ್ರ ಒಳಗೊಂಡಿದೆಯಂತೆ. ಈ ಟ್ರೇಲರ್ ಮೂಲಕವೇ ಹಾಸ್ಯದ ಜೊತೆ ಜೊತೆಗೆ ರೋಚಕವಾದ ಕಥಾ ಎಳೆಯೊಂದನ್ನ ಈ ಚಿತ್ರ ಒಳಗೊಂಡಿರೋ ಸೂಚನೆಯೂ ಸಿಕ್ಕಿದೆ. ಚಿಕ್ಕಣ್ಣ ಮತ್ತು ಸುಮನ್ ರಂಗನಾಥ್ ಜೋಡಿಯ ಬಗೆಗೂ ಈ ಚಿತ್ರದ ಟ್ರೇಲರ್ ಕುತೂಹಲ ಹುಟ್ಟು ಹಾಕಿರುವುದು ಸತ್ಯ. ಚಿಕ್ಕಣ್ಣ, ಅಶೋಕ್ ಮತ್ತು ಪ್ರಭು ಮುಖ್ಯ ಭೂಮಿಕೆಯಲ್ಲಿರುವ ಈ ಚಿತ್ರದಲ್ಲಿ ಪ್ರಿಯಾಂಕಾ ಮಲ್ನಾಡ್, ದತ್ತಣ್ಣ, ಶೋಭರಾಜ್, ಸಾಧ ಕೋಕಿಲ, ಸುಚೇಂದ್ರ ಪ್ರಸಾದ್, ಅಚ್ಯುತ್ ಕುಮಾರ್ ಮುಂತಾದವರ ಅದ್ದೂರಿ ತಾರಾಗಣವಿದೆ. ಈ ಹಿಂದೆ ಸಿಂಪಲ್ ಆಗೊಂದು ಲವ್ ಸ್ಟೋರಿ ಮತ್ತು ತಿಥಿ ಚಿತ್ರದ ನಂತರ ಸಾಲು ಸಾಲಾಗಿ ಡಬಲ್ ಮೀನಿಂಗ್ ಚಿತ್ರಗಳು ಬಂದಿದ್ವು. ಆದ್ರೆ ಇನ್ನೊಂದು ವಾರದಲ್ಲಿ ತೆರೆಗೆ ಬರಲು ಸಜ್ಜಾಗಿರುವ ಡಬಲ್ ಎಂಜಿನ್ ಕ್ರಿಯೇಟಿವಿಟಿಯ ಕಾರಣದಿಂದಲೂ ಪ್ರೇಕ್ಷಕರನ್ನ ಆಕರ್ಷಿಸುತ್ತಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.